ಹಲೋ ಲರ್ನರ್ಸ್, ಕಿರ್ಚಾಫ್ ವೋಲ್ಟೇಜ್ ಲಾ ಆರ್ ಶಾರ್ಟ್ ಫಾರ್ಮ್ ಆಗಿ ಹೇಳೋದಾದ್ರೆ KVL, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಫಂಡಮೆಂಟಲ್ ಲಾ ಫಾರ್ ಅನ್ ಇಂಜಿನಿಯರ್. ಕಮಾನ್ ಬ್ರೋ, ನಮ್ಮ ಟೀಚರ್ಸ್ ಇದೇ ಹೇಳ್ತಾರೆ, ಇದನ್ನ ನಾವು ಎಕ್ಸಾಮ್ ಬಿಟ್ಟು ಬೇರೆ ಎಲ್ಲಿ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ನೀವು ಹೇಳ್ಬೋದು. ಬಟ್ ಯು ಸಿ ಗೈಸ್, ಒಂದು ಸಣ್ಣ ಸರ್ಕ್ಯೂಟ್ ಡಿಸೈನ್ ಇಂದ ಹಿಡಿದು ಪವರ್ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ ವರೆಗೂ ಎಲ್ಲ ಕಡೆ ನಾವು KVLನ ದಿನನಿತ್ಯ ಬಳಸ್ತೀವಿ. ಈಗ ಒಂದು ಸಮಸ್ಯೆ ಇದೆ, ನಮ್ಮ ಹತ್ರ ಒಂದು 5 ವೋಲ್ಟ್ ಕಾಂಪೊನೆಂಟ್ ಇದೆ, ಆದರೆ ನಮ್ಮ ಹತ್ರ ಇರೋ ಬ್ಯಾಟ್ರಿ ಸೈಜ್ ಬಂದು 12 ವೋಲ್ಟ್ ಇದೆ. ಇದನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬೋದಾ? ಖಂಡಿತ ಆಗೋಲ್ಲ, ಇದು ಕಾಂಪೊನೆಂಟ್ನ ಡ್ಯಾಮೇಜ್ ಮಾಡುತ್ತೆ. ಓಕೆ, ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡಿ ಮಧ್ಯ ಕನೆಕ್ಟ್ ಮಾಡ್ಬೋದು. ಸೂಪರ್, ದಟ್ಸ್ ಕರೆಕ್ಟ್. ಬಟ್ ಪ್ರಶ್ನೆ ಏನಂದ್ರೆ, ಎಷ್ಟೊಮ್ ರೆಸಿಸ್ಟರ್ನ ಕನೆಕ್ಟ್ ಮಾಡಬೇಕು? ಇದನ್ನ ತಿಳ್ಕೊಬೇಕು ಅಂದ್ರೆ ನಾವು ಕಿರ್ಚಾಫ್ ವೋಲ್ಟೇಜ್ ಲಾನ ತಿಳ್ಕೊಬೇಕು. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಡೆವೆಲಪ್ ಟೆಕ್ನಿಕಲ್, ನಾನು ನಿಮ್ಮ ವರುಣ್. ಮೊದಲು ಕಿರ್ಚಾಫ್ ವೋಲ್ಟೇಜ್ ಲಾ ಅಂದ್ರೆ ಏನು ಅಂತ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್, ಒಂದು ವಾಟರ್ ಸಂಪ್ ಇದೆ ಅಂಡ್ ನೀರು ಅಲ್ಲಿಂದ ಒಂದು ಪಂಪ್ ಮೂಲಕ ಫಸ್ಟ್ ಒಂದು ಸ್ಮಾಲ್ ಟರ್ಬೈನ್ಗೆ ಹೋಗುತ್ತೆ, ಅದರಿಂದ ಮತ್ತೊಂದು ದೊಡ್ಡ ಟರ್ಬೈನ್ಗೆ ಹೋಗುತ್ತೆ ಅಂಡ್ ವಾಪಸ್ ನೀರು ಸಂಪ್ಗೆ ಬರುತ್ತೆ. ಸಪೋಸ್ ನಮ್ಮ ವಾಟರ್ ಪಂಪು 3 ಬಾರ್ ಪ್ರೆಷರ್ನ ಕ್ರಿಯೇಟ್ ಮಾಡ್ತಿದ್ರೆ ನೀರು ಮೊದಲನೇ ಟರ್ಬೈನ್ ಕ್ರಾಸ್ ಆಗಷ್ಟೊಳಗಡೆ 2 ಬಾರ್ಗೆ ಇಳಿದು ಬಿಡುತ್ತೆ, ಅಂದ್ರೆ 1 ಬಾರ್ ಆಫ್ ಪ್ರೆಷರ್ನ ಕನ್ಸ್ಯೂಮ್ ಮಾಡುತ್ತೆ. ಅದೇ ಸೆಕೆಂಡ್ ಟರ್ಬೈನ್ ದಾಟೋಷ್ಟೊಳಗಡೆ 2 ಬಾರ್ ಪ್ರೆಷರ್ನು ಕನ್ಸ್ಯೂಮ್ ಮಾಡಿಬಿಡುತ್ತೆ. ಅಂದ್ರೆ ಒಂದು ಲೂಪ್ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಪ್ರೆಷರು ಆಲ್ವೇಸ್ ಈಕ್ವಲ್ ಟು ಕನ್ಸಂಪ್ಷನ್ ಪ್ರೆಷರ್. ಈಗ ಇದೇ ಎಕ್ಸಾಂಪಲ್ನ ನಾವು ಎಲೆಕ್ಟ್ರಿಕಲ್ ಅಲ್ಲಿ ನೋಡೋಣ ಬನ್ನಿ. ಇಲ್ಲಿ ವಾಟರ್ ಪಂಪು ಬ್ಯಾಟ್ರಿ ಆದರೆ ಟರ್ಬೈನ್ಸು ಲೋಡ್ ಆಗುತ್ತೆ. ಕಿರ್ಚಾಫ್ ವೋಲ್ಟೇಜ್ ಲಾ ಸ್ಟೇಟ್ಸ್ ದಟ್ ದಿ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ವೋಲ್ಟೇಜಸ್ ಅರೌಂಡ್ ಎನಿ ಕ್ಲೋಸ್ ಲೂಪ್ ಇನ್ ದಿ ನೆಟ್ವರ್ಕ್ ಈಸ್ ಈಕ್ವಲ್ ಟು 0 ಅಟ್ ಆಲ್ ದಿ ಟೈಮ್. ಅಂದ್ರೆ ಒಂದು ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಸಮ್ ಆಫ್ ವೋಲ್ಟೇಜ್ ಅಪ್ಲೈಡ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಸಮ್ ಆಫ್ ವೋಲ್ಟೇಜ್ ಡ್ರಾಪ್ಸ್ ಅಕ್ರಾಸ್ ದಿ ಸರ್ಕ್ಯೂಟ್. ಈಗ ಇದನ್ನ ನಮ್ಮ ಎಕ್ಸಾಂಪಲ್ಗೆ ಅಪ್ಲೈ ಮಾಡೋಣ. ಇಲ್ಲಿ ಒಂದು ರೂಲ್ನ ನಾವು ಫಾಲೋ ಮಾಡಬೇಕು, ಅದೇ ಸೈನ್ ಕನ್ವೆನ್ಷನ್. ಅಂದ್ರೆ ಕರೆಂಟ್ ಡೈರೆಕ್ಷನ್ ಪ್ರಕಾರ ನಾವು ನಮ್ಮ ಎಕ್ಸ್ಪ್ರೆಷನ್ ಅಲ್ಲಿ ಸೈನ್ ನ ಪ್ಲೇಸ್ ಮಾಡಬೇಕು. ಸಪೋಸ್ ಈಗ ನಾವು ನೆಗೆಟಿವ್ ಟು ಪಾಸಿಟಿವ್ ಹೋದ್ರೆ ಅದು ನಾವು ವೋಲ್ಟೇಜ್ ಗೇನ್ ಅಂತ ತಗೋಬೇಕಾಗತ್ತೆ. ಸೊ ಆ ವ್ಯಾಲ್ಯೂ ಪಾಸಿಟಿವ್ ಅಲ್ಲಿ ಬರ್ಕೊಬೇಕು. ಅದೇ ನಾವು ಪಾಸಿಟಿವ್ ಟು ನೆಗೆಟಿವ್ ಹೋದ್ರೆ ಅದನ್ನ ನಾವು ವೋಲ್ಟೇಜ್ ಡ್ರಾಪ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಂಡ್ ಆ ವ್ಯಾಲ್ಯೂನ ನಾವು ನೆಗೆಟಿವ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಈ ರೂಲ್ ನಿಮ್ಗೆ ಕ್ಲಿಯರ್ ಆಗಿದ್ರೆ ಇದನ್ನ ನಮ್ಮ ಎಕ್ಸಾಂಪಲ್ಗೆ ಈಗ ಅಪ್ಲೈ ಮಾಡೋಣ ಬನ್ನಿ. ಇಲ್ಲಿ ಬ್ಯಾಟ್ರಿ ಟರ್ಮಿನಲ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಾವು ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್ ಹೀಗೆ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇಲ್ಲಿ ಕರೆಂಟ್ ಎಂಟ್ರಿ ಟರ್ಮಿನಲ್ ಪಾಸಿಟಿವ್ ಆದ್ರೆ ಕರೆಂಟ್ ಎಕ್ಸಿಟ್ ಟರ್ಮಿನಲ್ ನೆಗೆಟಿವ್ ಆಗುತ್ತೆ. ಈಗ ನಾವು ಈ ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಟ್ರಾವೆಲ್ ಪಾತ್ ನ ಟ್ರೇಸ್ ಮಾಡೋಣ. ಇಲ್ಲಿ ಮೊದಲಿಗೆ ನಾವು VS ಅಕ್ರಾಸ್ ಟ್ರಾವೆಲ್ ಮಾಡೋಣ. ಸೊ ನಾವು ನೆಗೆಟಿವ್ ಟು ಪಾಸಿಟಿವ್ ಹೋಗ್ತಿದ್ದೀವಿ, ಸೊ VS ಪಾಸಿಟಿವ್ ಸೈನ್ ತಗೊಳುತ್ತೆ. ನೆಕ್ಸ್ಟ್ R1, R1 ಅಕ್ರಾಸ್ ಟ್ರಾವೆಲ್ ಮಾಡಿದ್ರೆ ನಾವು ಪಾಸಿಟಿವ್ ಟು ನೆಗೆಟಿವ್ ಹೋಗ್ತಿದ್ದೀವಿ, ಸೊ ಇದು ವೋಲ್ಟೇಜ್ ಡ್ರಾಪ್, ಹಾಗಾಗಿ ನಮ್ಮ V1 ವ್ಯಾಲ್ಯೂ ಮೈನಸ್ ಸೈನ್ ತಗೊಳುತ್ತೆ. ನೆಕ್ಸ್ಟ್ R2, ಇಲ್ಲೂ ಕೂಡ ನಾವು ಪಾಸಿಟಿವ್ ಟು ನೆಗೆಟಿವ್ ಹೋಗ್ತಿದ್ದೀವಿ, ಸೊ V2 ಕೂಡ ಮೈನಸ್ ವ್ಯಾಲ್ಯೂ ತಗೊಳುತ್ತೆ. ಅಕಾರ್ಡಿಂಗ್ ಟು KVL, ದಿ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ವೋಲ್ಟೇಜಸ್ ಇಸ್ 0. ಸೊ ಎಕ್ಸ್ಪ್ರೆಷನ್ ಇಸ್ ಪ್ಲಸ್ VS ಮೈನಸ್ V1 ಮೈನಸ್ V2 ಇಸ್ ಈಕ್ವಲ್ ಟು 0. ಇದನ್ನು ನಾವು ಹೀಗೂ ಎಕ್ಸ್ಪ್ರೆಸ್ ಮಾಡ್ಬೋದು, VS ಇಸ್ ಈಕ್ವಲ್ ಟು V1 ಪ್ಲಸ್ V2, ಅಂದ್ರೆ ಸಮ್ ಆಫ್ ವೋಲ್ಟೇಜ್ ಸೋರ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ವೋಲ್ಟೇಜ್ ಡ್ರಾಪ್. ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಮ್ಮ ಹತ್ರ 15 ವೋಲ್ಟ್ ಬ್ಯಾಟ್ರಿ ಇದೆ ಅಂತ. ಸೊ VS ನ ವ್ಯಾಲ್ಯೂ 15 ವೋಲ್ಟ್ ಆಗುತ್ತೆ ಅಂಡ್ ನಮ್ಮ ಹತ್ರ ಇರೋ ಕಾಂಪೊನೆಂಟು 5 ವೋಲ್ಟ್, ಸೊ V2 ನ ವ್ಯಾಲ್ಯೂ 5 ವೋಲ್ಟ್ ಆಗುತ್ತೆ. ನಾವು ಈ ವ್ಯಾಲ್ಯೂಸ್ನ ಈ ಎಕ್ಸ್ಪ್ರೆಷನ್ ಜೊತೆ ಸಬ್ಸ್ಟಿಟ್ಯೂಟ್ ಮಾಡೋಣ. V1 ಇಸ್ ಈಕ್ವಲ್ ಟು VS ಮೈನಸ್ V2, ದಟ್ ಈಸ್ 10 ವೋಲ್ಟ್ಸ್. ಸೊ ನಾವು ನಮ್ಮ ಕಾಂಪೊನೆಂಟ್ ಡ್ಯಾಮೇಜ್ ಆಗಬಾರ್ದು ಅಂದರೆ 10 ವೋಲ್ಟೇಜ್ ಡ್ರಾಪ್ ಆಗುವಂಥ ರೆಸಿಸ್ಟರ್ನ ಪ್ಲೇಸ್ ಮಾಡಬೇಕು. ಬಟ್ ನನ್ನ ಪ್ರಶ್ನೆ ಇದ್ದಿದ್ದು ಎಷ್ಟು ಓಮ್ ರೆಸಿಸ್ಟರ್ನ ಅಂತ ಅಲ್ವಾ? ಬನ್ನಿ ಅದನ್ನು ಇನ್ನೂ ಸಾಲ್ವ್ ಮಾಡೋಣ. ಸಿನ್ಸ್ ನಮಗೆ V2 ಆ್ಯಂಡ್ R2 ಗೊತ್ತಿರೋದ್ರಿಂದ ನಾವು ಈಸಿಯಾಗಿ ಕರೆಂಟ್ನ ಕಂಡುಹಿಡ್ಕೊಬೋದು. I ಇಸ್ ಈಕ್ವಲ್ ಟು V2 ಬೈ R2, ದಟ್ ಈಸ್ 0.005 ಆಂಪಿಯರ್. ಈಗ ಈ ವ್ಯಾಲ್ಯೂನ ನಾವು V1 ಜೊತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ R1 ಸಿಗುತ್ತೆ. R1 ಇಸ್ ಈಕ್ವಲ್ ಟು V1 ಬೈ I, ದಟ್ ಈಸ್ 10 ಬೈ 0.005. ಸೊ ನಾವು ನಮ್ಮ ಕಾಂಪೊನೆಂಟ್ ಸೇಫ್ ಆಗಿರಬೇಕು ಅಂದರೆ 2000 ಓಮ್ಸ್ ರೆಸಿಸ್ಟರ್ನ ಯೂಸ್ ಮಾಡಬೇಕು. ನೋಡಿದ್ರಾ ಹೇಗೆ ನಾವು KVLನ ಯೂಸ್ ಮಾಡಿ ಈ ಸರ್ಕ್ಯೂಟ್ನ ಸಾಲ್ವ್ ಮಾಡಿದ್ವಿ ಅಂತ? ಆ್ಯಕ್ಚುಲಿ KVL ತುಂಬ ಯೂಸ್ ಆಗೋದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸಲ್ಲಿ, ಲೈಕ್ ದಿಸ್ ಒನ್. ಇಲ್ಲಿ 2 ಬ್ಯಾಟ್ರೀಸ್ ಇದೆ, ಇದು ಹೇಗೆ ಸಾಲ್ವ್ ಮಾಡೋದು? ಡೋಂಟ್ ವರಿ, ಸೇಮ್ ಲಾಜಿಕ್ನ ಇಲ್ಲೂ ಕೂಡ ಯೂಸ್ ಮಾಡಿ. ಮೊದಲು ಕರೆಂಟ್ ಡೈರೆಕ್ಷನ್ನ ಫಾಲೋ ಮಾಡಿ, ಲೈಕ್ ದಿಸ್. ಇಲ್ಲಿ VA ಪಾಸಿಟಿವ್ ಆಗುತ್ತೆ, ಮಿಕ್ಕ ಎಲ್ಲ ವೋಲ್ಟೇಜಸ್ಸು ನೆಗೆಟಿವ್ ಆಗುತ್ತೆ. ಸೊ ದಿ ಎಕ್ಸ್ಪ್ರೆಷನ್ ಇಸ್ ಪ್ಲಸ್ VA ಮೈನಸ್ V1 ಮೈನಸ್ VB ಮೈನಸ್ V2 ಇಸ್ ಈಕ್ವಲ್ ಟು 0. ಈ ವಿಡಿಯೋ ಇಷ್ಟ ಆಗಿದ್ರೆ ಅಂಡ್ ಇದೇ ಥರ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳಕ್ಕೆ ಒಂದು 2 ಸೆಕೆಂಡ್ ಸ್ಪೆಂಡ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಸೊ ಇದು ನಮಗೆ ನಿಮಗೋಸ್ಕರ ಹೊಸ ಹೊಸ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ನಿಮಗೆ ಈ ಟೆಕ್ನಿಕಲ್ ಕೋರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಕಾಲ್ ಮಾಡಿ, ವಿ ವಿಲ್ ಅಸಿಸ್ಟ್ ಯು ದಿ ಬೆಸ್ಟ್ ಟ್ರೆಂಡಿಂಗ್ ಕೋರ್ಸ್ ಟು ಸಕ್ಸೀಡ್ ಇನ್ ಯುವರ್ ಕೆರಿಯರ್. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.